ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಕೆಲವೊಂದು ಪ್ರಾಕ್ಟಿಸ್ ಕ್ವೆಶನ್ಸ್ ನೋಡೋಣ ನಮ್ಮ ಮೊದಲನೇ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈ ರೀತಿ ಇದೆ ದ ಏರಿಯಾ ಆಫ್ ದ ರೆಕ್ಟಾಂಗಲ್ ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ರೆ ಏನ್ ಉಪಯೋಗ ಆಗತ್ತೆ ನಮಗೆ ಸಿ ಪ್ರೋಗ್ರಾಂ ಅಲ್ಲಿ ಅರ್ಥಮೆಟಿಕ್ ಆಪರೇಷನ್ಸ್ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ ಗೊತ್ತಾಗತ್ತೆ ಸೊ ಈಗ ಈ ವಿಡಿಯೋನ ಪಾಸ್ ಮಾಡಿ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪ್ರಕಾರ ಪ್ರೋಗ್ರಾಮ್ ಬರೋದಕ್ಕೆ ಶುರು ಮಾಡಿ ನೀವು ಪ್ರೋಗ್ರಾಮ್ ಬರದ ನಂತರ ಮತ್ತೆ ಇದೇ ವಿಡಿಯೋನ ಪ್ಲೇ ಮಾಡಿ ನಾನು ಬರ್ದಿರೋ ಪ್ರೋಗ್ರಾಮ್ ಸೊಲ್ಯೂಷನ್ ಮತ್ತೆ ನೀವು ಬರ್ದಿರೋದನ್ನ ಕಂಪೇರ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಬಹುದು ಸೊ ಈಗ ನಾನು ಸೊಲ್ಯೂಷನ್ ಅಂದ್ರೆ ಪ್ರೋಗ್ರಾಮ್ ಬರೆಯೋದಕ್ಕೆ ಶುರು ಮಾಡ್ತೀನಿ ಮೊದಲನೇದಾಗೆ ಹೆಡರ್ನ ಬರಿಬೇಕು ನಂತರ ಒಂದು ಮೇನ್ ಫಂಕ್ಷನ್ ಇಂಟ್ ಮೇನ್ ರಿಟರ್ನ್ ಸ್ಟೇಟ್ಮೆಂಟ್ ಕೂಡ ಬರೀತೀನಿ ಈಗ ಇಲ್ಲಿ ಏನ್ ಕೇಳ್ತಾ ನಂಗೆ ಏರಿಯಾ ಆಫ್ ದ ರೆಕ್ಟಾಂಗಲ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಸೊ ಏರಿಯಾ ಆಫ್ ದ ರೆಕ್ಟಾಂಗಲ್ ಅಂದ್ರೆ ಏನು ಲೆಂತ್ ಇಂಟು ವಿತ್ ಸೊ ನನ್ಗೆ ಇಲ್ಲಿ ನಾನು ಇಂಟ್ ಲೆಂತ್ ಇಕ್ವಲ್ ಟು ಟೆನ್ ವಿತ್ ಇಕ್ವಲ್ ಟು ಟ್ವೆಂಟಿ ಅಂತ ಅಸೈನ್ ಮಾಡಬಹುದು ಅಥವಾ ನಾನು ಲೆಂತ್ ಅಂಡ್ ವಿತ್ ನ ಯೂಸರ್ ಇಂದ ತಗೊಂಬೋದು ಅಂದ್ರೆ ಇನ್ಪುಟ್ ಆಗಿ ತಗೊಂಬೋದು ಸೊ ನೀವು ಇಲ್ಲೇ ಅಸೈನ್ ಮಾಡಿದ್ರು ಅದು ಕರೆಕ್ಟ್ ಅಥವಾ ಈ ತರ ಯೂಸರ್ ಇನ್ಪುಟ್ ತಗೊತಾ ಇದ್ರೆ ಇನ್ನ ಒಳ್ಳೇದು ಮತ್ತೆ ನನ್ನ ಏರಿಯಾ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸ್ಟೋರ್ ಮಾಡೋದಕ್ಕೆ ಒಂದು ವೇರಿಯಬಲ್ ನ ಡಿಫೈನ್ ಮಾಡ್ತೀನಿ ಈಗ ಪ್ರಿಂಟ್ ಎಫ್ ಎಂಟರ್ ದ ಲೆಂತ್ ಅಂಡ್ ವಿಡ್ ಆಫ್ ದ ರೆಕ್ಟಾಂಗಲ್

ಇದನ್ನ ಪ್ರಿಂಟ್ ಮಾಡಬೇಕು ಸೊ ಪ್ರಿಂಟ್ ಏರಿಯಾ ಆಫ್ ದ ರೆಕ್ಟಾಂಗಲ್ ಈಸ್ ಪರ್ಸೆಂಟೇಜ್ ಡಿ ಏರಿಯಾ ಈಗ ನನ್ನ ಪ್ರೋಗ್ರಾಮ್ ನ ರನ್ ಮಾಡಿ ಔಟ್ಪುಟ್ ಏನ್ ಬರತ್ತೆ ಅಂತ ನೋಡೋಣ ಎಂಟರ್ ದ ಲೆಂತ್ ಅಂಡ್ ಬ್ರೆತ್ ಆಫ್ ದ ರೆಕ್ಟಾಂಗಲ್ ಅಂತ ಬಂತು ಸೊ ನಾನಿಲ್ಲಿ ಟ್ವೆಂಟಿ ಫಾರ್ಟಿ ಅಂತ ಕೊಡ್ತೀನಿ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಇಸ್ ಏಟ್ ಹಂಡ್ರೆಡ್ ಅಂತ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಆಗಿ ಬಂತು ಸೊ ಇದೇ ರೀತಿ ನೀವು ನಿಮ್ಮ ಪ್ರೋಗ್ರಾಮ್ ನ ಬರೆದ್ರೆ ವೆರಿ ಗುಡ್ ನಿಮಗೆ ಸಿ ಪ್ರೋಗ್ರಾಮ್ ಅಲ್ಲಿ ಆಪರೇಷನ್ಸ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಾಗಿದೆ ಅಂತ ಅರ್ಥ ನಮ್ಮ ಮುಂದಿನ ಪ್ರಾಕ್ಟೀಸ್ ಕ್ವೆಶನ್ ನೋಡ್ಕೊಂಡು ಸಾಲ್ವ್ ಮಾಡೋಣ ಥ್ಯಾಂಕ್ ಯು ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲಿಯೋಣ ಡಾಟ್ ಕಾಮ್ ನ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಇದೇ ರೀತಿ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಇರತ್ತೆ ಅದಕ್ಕೆ ನೀವು ಎನ್ರೋಲ್ ಮಾಡಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಏನೇ ಕ್ವೆಶನ್ಸ್ ಅದು ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ಬೋದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು